ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಷ್ಟೋ ಜನರಿಗೆ ಮೂಲಂಗಿ ಅಂದ್ರೆ ಆಗಿ ಬರಲ್ರಿ, ಅದ್ರ ವಾಸನೆನೂ ಆಗಿ ಬರಲ್ಲ, ಅದನ್ನ ತಿನ್ನಕ್ಕೆ ಇಷ್ಟನೂ ಪಡಲ್ಲ. ಮೂಲಂಗಿಯಿಂದ ನೀವು ಪಲ್ಯ ಮಾಡ್ಕೊಂಡಿರ್ಬೋದು, ರಾಯ್ತ ಮಾಡ್ಕೊಂಡಿರ್ಬೋದು. ಇವತ್ತು ನಾನೊಂದು ಹೊಸ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಮೂಲಂಗಿ ಪರಾಟ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪರಾಟ ಮೂಲಂಗಿ ಅಂತ ಹೇಳಿ ನಿಮಗೂ ಗೊತ್ತೂ ಆಗಲ್ರಿ. ಯಾರಿಗಿದು ಇಷ್ಟ, ಮೂಲಂಗಿ ಇಷ್ಟ ಆಗಲ್ಲೋ ಅವರಿಗಂತೂ ಇದು ಫೇವ್ರೇಟ್ ಆಗ್ತದೆ ರೀ. ಒಮ್ಮೆ ಮಾಡ್ಕೊಂಡು ತಿಂದರೆ ನೀವು ಇದನ್ನು ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಒಮ್ಮೆ ಖಂಡಿತ ಟ್ರೈ ಮಾಡಿರಿ. ಈ ಒಂದು ಪಾತ್ರೆಗೆ ಒಂದು ಬಟ್ಲಾಗಷ್ಟು ನಾನಿಲ್ಲಿ ಸೋಸಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಆಶೀರ್ವಾದ ಆಟನೂ ತೊಗೋಬೋದು ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಯಾವುದನ್ನಾದ್ರೂ ತೊಗೋಬೋದು. ಎರಡು ಸ್ಪೂನ್ ಆಗಷ್ಟು ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಟೇಸ್ಟ್ ಚೆನ್ನಾಗಿ ಕೊಡ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಎರಡು ಹಸಿ ಮೆಣಸಿನಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಅಜವಾನನ್ನು ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಈ ರೀತಿ ಹಾಕೋದ್ರಿಂದ ಟೇಸ್ಟು ಫ್ಲೇವರ್ ಎರಡೂ ಚೆನ್ನಾಗಿ ಕೊಡ್ತದೆ ರೀ. ಅರ್ಧ ಸ್ಪೂನ್ ಆಗಷ್ಟು ನಾನಿಲ್ಲಿ ಕಾಳುಮೆಣಸು ಪುಡಿಯನ್ನು ಹಾಕ್ತಾ ಇದ್ದೀನಿ, ಅಥವಾ ನೀವು ಕಲ್ಲಿ ಚಚ್ಚಿನೂ ಹಾಕ್ಬೋದು. ಅದರ ಟೇಸ್ಟನ್ನು ಚೆನ್ನಾಗಿ ಕೊಡ್ತದೆ ರೀ. ಒಂದು ಸ್ಪೂನ್ ಆಗಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೀನಿ, ನೀವು ಎಣ್ಣೆನೂ ಹಾಕ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ನಾನಿಲ್ಲಿ ಒಂದು ಮೂಲಂಗಿಯನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಮೇಲಿನ ಸಿಪ್ಪೆಯನ್ನು ನಾನೇನು ತೆಗೆದಿಲ್ಲ, ಹಾಗೇ ತುರಿದು ತೊಗೊಂಡಿದ್ದೀನಿ. ಇದನ್ನು ಈಗ ಹಿಟ್ಟಿನಲ್ಲಿ ಮಿಕ್ಸ್ ಮಾಡೋಣ ರೀ. ಮೂಲಂಗಿಯಲ್ಲಿ ಆಲ್ರೆಡಿನೇ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಮೊದಲ ಇದನ್ನು ನೀಟಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡಿ ಈಗ ಮಿಕ್ಸ್ ಆಗಿದೆ ರೀ. ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಇದರ ಮೂಲಂಗಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರನ್ನು ಜಾಸ್ತಿ ಇಡಲ್ರಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ನಾನು ಇದನ್ನು ನಿಮಗೆ ಚಪಾತಿ ಮಾಡೋ ತಗಡ ಮೇಲೇ ಲಟ್ಟಿಸಿ ತೋರಿಸಕ್ಕಿದ್ದೀನಿ. ಅದಕ್ಕೆ ಅಂತೇಳಿ ಸ್ವಲ್ಪ ನಾನು ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ರೀ. ಇಲ್ಲ ನಾವು ಹಿಟ್ಟು ಹಚ್ಚಿನೇ ಲಟ್ಟಿಸ್ತೀವಂದ್ರೆ ನೀವು ಸ್ವಲ್ಪ ಗಟ್ಟಿಯಾಗಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋರಿ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಸ್ವಲ್ಪ ಹಿಟ್ಟನ್ನು ಸಾಫ್ಟಾಗಿನೇ ಮಾಡ್ಕೊಂಡಿನಿ ರೀ. ಪರಾಟನೂ ಸಾಫ್ಟ್ ಆಗ್ತಾವತ್ತೆ ಹೇಳಿ. ಇದಕ್ಕೊಂದು ಸ್ವಲ್ಪ ನಾನೀಗ ಎಣ್ಣೆಯನ್ನು ಹಚ್ತೀನಿ ರೀ. ನೋಡಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮುಚ್ಚಿ ಒಂದು 10 ನಿಮಿಷ ತೆಗೆದ ಇಡ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ನೆನೆಯಲಿ. ನೋಡಿ 10 ನಿಮಿಷ ಆಗ್ಯದ, ಹಿಟ್ಟನ್ನು ಚೆನ್ನಾಗಿ ನೆಂದದ. ಇನ್ನೊಂದು ಸ್ವಲ್ಪ ನಾನು ಇಲ್ಲೇ ಕೈಯಿಂದ ನಾದ್ಕೋತಾ ಇದ್ದೀನಿ. ಈಗ ನೋಡಿ ನಾನು ಚಪಾತಿ ಮಾಡೋ ತಗಡ ಮೇಲೇ ನಿಮ್ಗೆ ಲಟ್ಟಿಸಿ ತೋರಿಸ್ತಾ ಅಂತ ಹೇಳಿದ್ನಲ್ರಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿನಷ್ಟು ಹಿಟ್ಟನ್ನು ತೊಗೊರಿ. ಈ ರೀತಿ ಚಪಾತಿ ಮೇಲೆ ತಗಡ ಮೇಲೆ ಲಟ್ಸೋದ್ರಿಂದ ನೀವು ತುಂಬಾ ತೆಳುವಾಗಿನೂ ಈ ಪರಾಟಗಳನ್ನು ಲಟ್ಸ್ಕೋಬೋದು. ಇಲ್ಲ ನಾವು ಹಿಟ್ಟಚ್ಚಿನೇ ಲಟ್ಟಿಸ್ಕೋತೀವಂದ್ರೆ ನೀವು ಆ ರೀತಿನೂ ಮಾಡ್ಕೋಬೋದು. ನೋಡಿ ನಾನು ಇಷ್ಟು ಒಂದೊಂದನ್ನು ತೊಗೊಂಡಿದ್ದೀನಿ ಇಷ್ಟು ಹಿಟ್ಟನ್ನು. ನೋಡಿ ಇದಕ್ಕೊಂದು ಸ್ವಲ್ಪ ತಗಡಿಗೆ ಮತ್ತು ಮೇಲೆ ಸ್ವಲ್ಪ ಹಿಟ್ಟಿಗೆ ಎಣ್ಣೆಯನ್ನು ಹಚ್ತೀನಿ ರೀ. ಒಂದೊಂದು ಸ್ವಲ್ಪ ಹಿಟ್ಟು ಎಣ್ಣೆಯನ್ನು ಹಚ್ಚಿ ನಾನು ಈಗ ತಿರುವಿ ಲಟ್ಸ್ತೀನಿ ರೀ. ನೀವು ಎಷ್ಟು ಬೇಕೋ ಅಷ್ಟು ತಿಳುವನ್ನು ಇದನ್ನು ಲಟ್ಸ್ಕೋಬೋದು. ನೋಡಿ ನಾನು ಇಷ್ಟು ಲಟ್ಸ್ಕೊಂಡಿದ್ದೀನಿ ರೀ. ಆಲ್ರೆಡಿ ತೆವೆಯನ್ನು ಕೈಲಕ್ಕೆ ಇಟ್ಟಿದ್ದೆ. ಹೈ ಫ್ಲೇಮಲ್ಲಿ ಇಟ್ಟನೇ ಬೇಯಿಸೋಣ. ಯಾರು ಮೂಲಂಗಿ ಇಷ್ಟ ಆಗೋಲ್ಲೋ ಅವ್ರಿಗಂತೂ ಈ ರೀತಿ ಮಾಡಿಕೊಟ್ರೆ ತುಂಬಾ ಫೇವ್ರೇಟ್ ಆಗ್ತದೆ ರೀ. ರಾ ಅಂತೂ ಜಾಸ್ತಿನೂ ಮೂಲಂಗಿ ತಿನ್ನೋಕ್ಕಾಗಲ್ಲ. ಡಿಫ್ರೆಂಟಾಗಿ ಏನ್ರಿ ಅಂದ್ರೆ ಇದರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈಗ ನೋಡ್ರಿ ಬಿಸಿ ಬಿಸಿ ಮೂಲಂಗಿ ಪರಾಟ ರೆಡಿ ಆಗಿದ್ರಿ. ನೀವು ಇದನ್ನು ರಾಯ್ತ ಜೊತೆನೂ ತಿನ್ಬೋದು ಅಥವಾ ಶೇಂಗಾ ಚಟ್ನಿ ಮೊಸರು ಹಾಗೇನೂ ತಿಂದ್ರೂ ಟೇಸ್ಟ್ ಚೆನ್ನಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.